ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕವೇ ಲಾಕ್ಡೌನ್ ಆಗಿದೆ. ಇನ್ನು ಮೈಸೂರು ಕೂಡ ಲಾಕ್ಡೌನ್ ಆಗಿರುವಂಥದ್ದು. ಆದರೆ ಜನರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರಿಗೆ ಬುದ್ಧಿ ಬರೋದು ಯಾವಾಗ ಅನ್ನುವಂಥ ಪ್ರಶ್ನೆ ಇದೀಗ ಉಂಟಾಗಿದೆ. ಮನೆ ಬಾಗಿಲಿಗೆ ಕೊರೋನಾ ಬಂದಿದ್ರು ಕೂಡ ಜನರು ಎಚ್ಚೆತ್ತುಕೊಳ್ತಾ ಇಲ್ಲ. ಕಟ್ಟುನಿಟ್ಟಿನ ಆದೇಶದ ಮಧ್ಯವೂ ಕೂಡ ಜನರು ಹೊರಬರ್ತಾ ಇದ್ದಾರೆ. ಮೈಸೂರಿನ MG ರಸ್ತೆಯಲ್ಲಿರುವಂತಹ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಕಂಡು ಬರ್ತಾ ಇದೆ. ಯುಗಾದಿ ಹಬ್ಬಕ್ಕಾಗಿ ಅಗತ್ಯ ವಸ್ತುಗಳನ್ನು ಖರೀದಿಗೆ ಜನ ಮುಗಿಬಿದ್ದಿರುವಂಥದ್ದು. ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ತರಕಾರಿ ಖರೀದಿಗೆ ಜನರು ಆಗಮಿಸಿದ್ದಾರೆ. ಮಾರುಕಟ್ಟೆಗಳಲ್ಲಿ ಹೊರತುಪಡಿಸಿ ಎಲ್ಲೂ ಕೂಡ ಜನಸಂಚಾರ ಕಂಡು ಬರ್ತಾ ಇಲ್ಲ. ಈ ಸಂಬಂಧ ನಮ್ಮ ಪ್ರತಿನಿಧಿ ಮಹೇಶ್ ಕೆಬ್ಬೆ ನಡೆಸಿರುವ ಮಾತುಕತೆ ಇಲ್ಲಿದೆ. ರಸ್ತೆಯಲ್ಲಿರ್ತಕ್ಕಂತಹ ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನಜಂಗುಳಿ ಇರತಕ್ಕಂಥದ್ದು. ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ, ಹೂವು ಮತ್ತು ತರಕಾರಿಯನ್ನು ಖರೀದಿ ಮಾಡಲಿಕ್ಕೆ ಸಾಕಷ್ಟು ಜನರು ಕೂಡ ಬಂದಿದ್ದಾರೆ. ನಾಳೆ ಯುಗಾದಿ ಹಬ್ಬ ಇರೋ ಕಾರಣಕ್ಕಾಗಿ ಸಾಕಷ್ಟು ಜನರು ಇದು ಬಂದಿರೋ ಕಾರಣಕ್ಕಾಗಿ ಬೆಳಿಗ್ಗೆ ಮುಂಜಾನೆ 5 ಗಂಟೆಯಿಂದ 9:30 ಅಂದರೆ ಕೆಲವು 3 ತಾಸುಗಳು ಮಾತ್ರ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಇಲ್ಲಿ ಪೊಲೀಸರು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಇನ್ನು ಕೇವಲ 15 ನಿಮಿಷಗಳ ಮಾತ್ರ ಅವಕಾಶ ಇದೆ. ಹೀಗಾಗಿ ಪೊಲೀಸರು ಈಗಾಗಲೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಇನ್ನು 15 ನಿಮಿಷಗಳ ಮಾತ್ರ ಕಾಲಾವಕಾಶ ಇದೆ. ಎಲ್ಲರೂ ಕೂಡ ವ್ಯಾಪಾರ ವಹಿವಾಟು ನಡೆಸಿ ಎಲ್ಲರೂ ಕೂಡ ಕ್ಲೋಸ್ ಮಾಡಬೇಕು, ಎಲ್ಲರೂ ಕೂಡ ತಮ್ಮ ಮನೆಗಳತ್ತೆ ಹೋಗಬೇಕು ಅನ್ನುವಂತಹ ಒಂದು ಅನೌನ್ಸ್ಮೆಂಟ್ ಅನ್ನೋದು ಈಗ ಸಂಚಾರಿ ಪೊಲೀಸರೊಬ್ಬರು ಇಲ್ಲಿ ಮಾಡ್ತಾ ಇರೋದು ನಾವು ಈಗಲೇ ಗಮನಿಸಬಹುದಾಗಿದೆ. ನಾಳೆಯಿಂದ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆಗೆ ಲಾಸ್ಟ್ ಮಾಡ್ತೇವೆ, ಅಂದರೆ ಕೇವಲ 3 ತಾಸುಗಳು ಮಾತ್ರ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತಲೂ ಕೂಡ ಹೇಳುತ್ತಿದ್ದಾರೆ. ಇವತ್ತು 4 ತಾಸುಗಳು ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ, ನಾಳೆ 3 ತಾಸುಗಳು ಮಾತ್ರ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿರುವಂಥದ್ದು. ಈ ಒಂದು MG ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಎಕ್ಸಿಬಿಷನ್ ಹಿಂಭಾಗ ಇರ್ತಕ್ಕಂತಹ ಈ ಒಂದು ತರಕಾರಿ ಮಾರ್ಕೆಟ್ನಲ್ಲಿ ನಾಳಿನ ಹಬ್ಬಕ್ಕಾಗಿ ಅಗತ್ಯ ವಸ್ತುಗಳನ್ನ ತೆಗೆದುಕೊಳ್ಳಲಿಕ್ಕೆ ಸಾಗರೋಪಾಯದಲ್ಲಿ ಸಾಕಷ್ಟು ಜನರು, ಬಹುಶಃ ನಾವು ಈ ಒಂದು ಮಾರ್ಕೆಟ್ನಲ್ಲಿ ಎಷ್ಟು ಜನರು ಇದ್ದಾರೆ ಅಂತ ಏನಾದ್ರು ನೀವು ಕೇಳಿದ್ರೆ ಒಂದು 2000ಕ್ಕಿಂತ ಹೆಚ್ಚು ಮಂದಿ ಇದ್ದಾರೆ ಇಲ್ಲಿ. ಈ ಒಂದು ಕೋವಿಡ್ ವೈರಸ್ ಏನಿದೆ, ಈ ಒಂದು ಕೊರೋನಾ ವೈರಸ್ ಇಲ್ಲಿ ಇಂತಹ ಭಾಗದಲ್ಲೇ ಸ್ಪ್ರೆಡ್ ಆಗುವಂಥದ್ದು. ಹೀಗಾಗಿ ಪೊಲೀಸರು ಭಾಳಷ್ಟು ಕಟ್ಟೆಚ್ಚರನ್ನು ವಹಿಸ್ತಾ ಇದ್ದಾರೆ. ಆದಷ್ಟು ಬೇಗ ಎಲ್ಲರೂ ಮನೆ ಮನೆಗೆ ತೆರಳ್ಕೊಳ್ಳಿ, ಗುಂಪನ್ನು ಮಾಡಬಾರ್ದು. ಜೊತೆಗೆ ಈ ತರಕಾರಿ ಏನು ಮಾರ್ತಾ ಇದ್ದಾರೆ, ಆ ಒಂದು ತರಕಾರಿ ಮಾರಾಟಗಾರರು ಈ ಒಂದು ಪ್ರಿಕಾಷನ್ ಅಂದರೆ ಪ್ರತಿಯೊಬ್ಬರು ಕೂಡ ಮಾಸ್ಕನ್ನು ಧರಿಸ್ಬೇಕು, ಜೊತೆಗೆ ಅವ್ರ ಹ್ಯಾಂಡನ್ನು ಕೂಡ ಹ್ಯಾಂಡ್ ಗ್ಲೌಸ್ ಕೂಡ ಹಾಕಬೇಕು. ಈ ಸ್ಯಾನಿಟೈಸರ್ನ ಮುಂದೆ ಹಿಡಬೇಕು, ಬಂದಂತಹ ಗ್ರಾಹಕರಿಗೂ ಕೂಡ ಸ್ಯಾನಿಟೈಸರ್ನ ಉಪಯೋಗಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ಒಂದು ರೀತಿ ಅರಿವನ್ನು ಮೂಡಿಸ್ಬೇಕು ಅಂತೇಳಿ ಮಾರಾಟಗಾರರು ಕೂಡ ಹೇಳ್ತಾ ಇದ್ದಾರೆ. ಭಾಳಷ್ಟು ವ್ಯಾಪಾರಸ್ಥರನ್ನು ಮುಟ್ಟಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಕೊರೋನಾ ವೈರಸ್ ಆಡಬಾರ್ದು ಅನ್ನೋಂತಹ ನಿಟ್ಟಿನಲ್ಲಿ ಒಂದು ರೀತಿ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಸೊ ನಿಮಗೆ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಒಂದಿಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಏನು ಸರ್, ಹೆಂಗಿದೆ ರೆಸ್ಪಾನ್ಸ್ ಇಲ್ಲಿ ಜನರು? ಚೆನ್ನಾಗಿದೆ ಸರ್, ಅದಕ್ಕೇನು ರೆಸ್ಪಾನ್ಸ್ ಏನಿಲ್ಲ. ಬೆಳಿಗ್ಗೆ 5 ಗಂಟೆಯಿಂದ 9 ಗಂಟೆ ತನಕ ಇದೆ ಡೈಲಿ. ಒಂದಿಷ್ಟು ಅಗತ್ಯ ಅಂದ್ರೆ ಪ್ರಿಕಾಷನ್ ಮಾಡ್ಕೊಂಡಿಲ್ಲ ನೀವು, ಹ್ಯಾಂಡ್ ಗ್ಲೌಸ್ ಹಾಕೊಂಡಿಲ್ಲ, ಜೊತೆ ಮಾಸ್ಕ್ ಹಾಕೊಂಡಿಲ್ಲ? ನಾಳೆಯಿಂದ ಹಾಕೋತೀವಿ ಸರ್, ನಾಳೆಯಿಂದ ಹೇಳಿದ್ದಾರೆ, ನಾಳೆಯಿಂದ ಹಾಕೊಡ್ತೀವಿ. ಪೊಲೀಸರು ನಿಮ್ಗೆ ಏನೆಲ್ಲ ಸೂಚನೆಗಳು ಕೊಡ್ತಾ ಇದ್ದಾರೆ ಸರ್? ಅದನ್ನೇ, ಮಾಸ್ಕ್ ಹಾಕಬೇಕು ಅದೊಂದು ಹೇಳಿದ್ದಾರೆ. ಡೈಲಿ ಮಾಸ್ಕ್ ಹಾಕ ಬರ್ಬೇಕಂತ. 9 ಗಂಟೆ ಕ್ಲೋಸ್ ಮಾಡಬೇಕು ಡೈಲಿ, ಇನ್ನೂ ಒಂದು ವಾರದ ತನಕ 9 ಗಂಟೆ ತನಕ ಇರಬೇಕು. ನಮ್ಮ ಸಂಘಟನೆಯವರು ಸಾಕಿ ಸರ್, ನಾಳೆಯಿಂದ ಅಂದಲ್ಲ, ನಾವು ಪ್ರತಿಯೊಂದಿನ ಹೇಳ್ತಾನೆ ಇದ್ದೀವಿ. ಕರೋನಾ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ನಮ್ಮ ಪಬ್ಲಿಕ್ ಬರೋರ್ಗೂ ಮತ್ತು ನಮ್ಮ ತರಕಾರಿ ಸಾಕಿಯವ್ರಿಗೂ ಮಾಸ್ಕ್ ಹಾಕಿ ಯೂಸ್ ಮಾಡಿ ಅನ್ನೋದು ನಾವು ಖಂಡಿತವಾಗಿ ಖಚಿತವಾಗಿ ಹೇಳ್ತಾನೆ ಇದ್ದೀವಿ. ಆದರೆ ಇವರು ಬೇಜವಾಬ್ದಾರಿ ಥರ ಮಾಡಿ 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 ಪಬ್ಲಿಕ್ ಅವರು ಮಾಡ್ತಾ ಇದ್ದಾರೆ, ಮತ್ತು ಈ ಪಬ್ಲಿಕ್ ಅವ್ರಿಗೆ ಕೆಲವು ಹಾಕಬತ್ತಾರೆ ನಾವು ಹೇಳೋಕ್ಕಾಗಲ್ಲ. ಪಬ್ಲಿಕ್ ಅವ್ರಿಗೂ ಈಗ ಎಲ್ಲರಿಗೂ ಗೊತ್ತಾಗುತ್ತೆ ಕರೋನಾ ಪರಿಸ್ಥಿತಿ ಅನ್ನೋದು ಗೊತ್ತಾಗಿದೆ. ನಾಳೆಯಿಂದ ನಮ್ಮ ತರಕಾರಿ ಸಾಕಿ ಕಡ್ಡಾಯವಾಗಿ ಪ್ರತಿಯೊಂದು ಇವ್ರಿಗೂ ಮಾಡ್ತೀವಿ, ಪಬ್ಲಿಕ್ ವರ್ಸೋರ್ಗೂ ನಾವು ನಾಳೆಯಿಂದ ಹೇಳ್ತಾ ಇದ್ದೀವಿ ಸರ್. ಬೆಳಿಗ್ಗೆ 5 ಗಂಟೆಯಿಂದ 9 ಗಂಟೆ ತನಕ ಮಾತ್ರ ಅವಕಾಶ? 5 ರಿಂದ ಮಿನಿಮಮ್ 10 ಗಂಟೆ ಕ್ಲೋಸ್ ಮಾಡ್ತೀವಿ ನಾವು, ಯಾಕೆಂದರೆ 9 ಗಂಟೆ ನಾವು ಹೇಳಿದ್ದೀವಿ, ನಾಳೆ ನಮ್ಮ ಸಂಘಟನೆಯವರು 10 ಗಂಟೆ ಕ್ಲೋಸ್ ಮಾಡಿಸ್ತಾ ಇದ್ದೀವಿ. ಅಲ್ಲ ಸರ್, ನಿಮಗೆ ಆರೋಗ್ಯ ಮುಖ್ಯನಾ ಅಥವಾ ಹಬ್ಬ ಮುಖ್ಯನಾ? ಆರೋಗ್ಯ ಮುಖ್ಯ, ಹಬ್ಬ ವರ್ಷ ವರ್ಷ ಬರ್ತಾ ಇದ್ದೀವಿ, ಆರೋಗ್ಯನೇ ಕೆಟ್ಟೋದ್ರೆ ಹಬ್ಬ ಮುಖ್ಯ. ಅಲ್ಲ, ಇಷ್ಟೊಂದು ಜನಜಂಗುಳಿ ಪ್ರದೇಶಕ್ಕೂ ಇವತ್ತು ತರಕಾರಿ ತಗೊಳ್ಳೇಬೇಕಾ, ಅನಿವಾರ್ಯ? ಇಲ್ಲ, ಮನೆಯಲ್ಲಿ ಇರಲಿಲ್ಲ ತರಕಾರಿ, ಅದಕ್ಕೋಸ್ಕರ ಬಂದೆ ಇಲ್ಲಿ. ನಮ್ಮ ಅಧ್ಯಕ್ಷ ಇದ್ದನಲ್ಲ,
ಅಧ್ಯಕ್ಷರತ್ರ ಮಾತಾಡ್ಕೊಂಡು ನಿಂತ್ಕೊಂಡು ಈ ತರ ಅನ್ಬಿಟ್ಟು ಎಲ್ಲ ಪ್ರತಿಯೊಬ್ಬರು ಮಾಸ್ಕ್ ಹಾಕ್ಬೇಕು, 1 ಮೀಟರ್ ಡಿಸ್ಟೆನ್ಸ್ ಇರಬೇಕು, ಈ ಥರ ಅವಾಯ್ಡ್ ಮಾಡಿ ಇದು ಮಾಡಿ ಅಂದ್ಬಿಟ್ಟು ಒಂದು ಸ್ವಲ್ಪ ಸಿಚುವೇಶನ್ನು ಕೊಡ್ತಾ ಇದ್ದೆ ನಾನು. ಇವಿಷ್ಟು ಇಲ್ಲಿ ತರಕಾರಿಯನ್ನು ಖರೀದಿ ಮಾಡಲಿಕ್ಕೆ ಬಂದಂತಹ ಗ್ರಾಹಕರ ಒಂದು ಮಾತು ಕೂಡ ಆಗಿರುವಂಥದ್ದು. ಅಂದರೆ ನಮಗೆ ಹಬ್ಬಕ್ಕಿಂತ, ಅಂದರೆ ಯುಗಾದಿ ಹಬ್ಬಕ್ಕಿಂತ ಆರೋಗ್ಯನೇ ಮುಖ್ಯ ಅಂತಾರೆ, ಆದರೂ ಕೂಡ ಬಂದು ತರಕಾರಿ ವ್ಯಾಪಾರವನ್ನು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಮಹೇಶ್ ಕೆಬ್ಬೆ, ನ್ಯೂಸ್ ಆನ್ ಕನ್ನಡ, ಮೈಸೂರು.